दक्षिण भारत बिसीर चिलुमे अंत ख्यात पड़द नम दक्षिण कन्ड जिले पुत्तूर तालूकिन बेंदीर पाबू नमेलू कूड़ा तिलदे आदि दशक हिंदे अतिथिगृह निर्माण आगे निर्माण बढ़िक अतिथिगृह दशक कलता बंद कूड़ा इन अतिथिगृह के उद्घाटने भाग्य अवंथदे दक्षिण भारत ऐकैक बिसीर चिलुमे अंत ख्यात पड़ीतु प्रस्तुत बिसीर मायवागी तण्णीर गुंडियागी परिवर्तने पाळु बिद्दिरुवंत पुत्तूरु तालूकिन इदे ग्रामद बेंद्रीर्थ इदर पक्कदल्लिरुवंत प्रवासिगर अनुकूलद दृष्टियिंद निर्माणवादंत अतिथिगृह इंदु उद्घाटनेय भाग्यवन्न कंडिल्ल ಇಲ್ಲಿ ಅತಿಥಿಗಳ ಪಾದಸ್ಪರ್ಶವೂ ಕೂಡ ಆಗಿಲ್ಲ ಸಂಪೂರ್ಣವಾಗಿ ಪಾಳು ಬೀಳುವ ಜೊತೆಗೆ ಆಕರ್ಷಣೆ ಕಳೆದುಕೊಂಡಿರುವಂತ ಬೆಂದ್ರಿತ ತಾಣವನ್ನ ಪುನಶ್ಚೇತನಗೊಳಿಸಿ ಪ್ರವಾಸೋದ್ಯಮ ತಾಣವನ್ನಾಗಿಸೋದಕ್ಕೆ ಪೂರಕವಾಗಿ ಅತಿಥಿಗೃಹವನ್ನ ನಿರ್ಮಾಣ ಮಾಡಲಾಗಿತ್ತು ಆದರೆ ಬೆಂದ್ರಿತ ತಾಣದ ಪುನಶ್ಚೇತನ ಕಾರ್ಯಕ್ಕೆ ಯೋಜನೆಯನ್ನ ರೂಪಿಸದೆ ಕೂಸು ಹುತ್ತುವ ಮೊದಲೇ ಕುಲಾವಿ ಹೊರಿಸಿದಂತೆ ಎಂಬ ಗಾದೆಯ ಮಾತಿನಂತೆ ನಿರ್ಮಿಸಿರುವಂತ ಅತಿಥಿಗೃಹ ಕಟ್ಟಡ ಉಪಯೋಗಕ್ಕಿಲ್ಲದೆ ವ್ಯರ್ಥವಾಗಿದ್ದು ಕಟ್ಟಡದ ಗೋಡೆಗಳು ಬಿರುಕುಬಿಟ್ಟಿದೆ ಹಸಿರುಮಯ ಪ್ರಕೃತಿ ರಮಣೀಯ ಪ್ರದೇಶದಲ್ಲಿ ಸೀರೆ ಹೊಳೆಯ ಬದಿಯಲ್ಲಿ ಈ ಬೆಂದ್ರಿತ ತಾಣವಿದೆ ಕೆಲವು ವರ್ಷಗಳ ಹಿಂದೆ ಬೆಂದ್ರಿತ ಗುಂಡಿಯಲ್ಲಿ ಗಂಟೆಗೆ 1350 ರಿಂದ 4600 ಲೀಟರ್ನಷ್ಟು ಬಿಸಿನೀರು ಚಿಮ್ತಾಯಿತ್ತು ಗುಂಡಿಯಲ್ಲಿ ಸದಾ ಬಿಸಿನೀರಿನ ಗುಳ್ಳೆಗಳು ಪುಟಿಡೇಳ್ತಾಯಿತ್ತು ಗುಂಡಿಯಲ್ಲಿನ ಬಿಸಿನೀರಿನ ಉಷ್ಣಾಂಶ 99 ರಿಂದ 106 ಡಿಗ್ರಿ ಫ್ಯಾರನ್ಹೀಟ್ ಇತ್ತು ಆ ಸಂದರ್ಭದಲ್ಲಿ ತಾಣವನ್ನ ಪ್ರವಾಸಿ ತಾಣವನ್ನಾಗಿಸುವಂತ ಪ್ರಯತ್ನ ಅಂದಿನ ಸಚಿವರಾಗಿದ್ದಂತ ಅಮರನಾಥ್ ಶೆಟ್ಟಿ ಅವರು ಮಾಡಿದರು ಅವಧಿಯಲ್ಲಿ ಆ ಪ್ರಯತ್ನ ನಡೆದಿತ್ತು ಆದರೆ ಆ ಪರಿಸರದಲ್ಲಿ ಕೊಳವೆ ಬಾವಿ ಕೊರೆಯಲು ಆರಂಭಿಸಿದ ಬಳಿಕ ಬೆಂದ್ರಿರ್ತ ಗುಂಡಿಯಲ್ಲಿ ಪುಟಿದೇಳ್ತಾ ಇದ್ದಂತ ಬಿಸಿನೀರಿನ ಗುಳ್ಳೆಗಳು ಮಾಯವಾಗತೊಡಗಿತ್ತು ಗುಂಡಿಯಲ್ಲಿ ಇರ್ತಾ ಇದ್ದಂತ ಬಿಸಿನೀರು ತಣ್ಣಗಾಯಿತು ಇದರಿಂದಾಗಿ ಪ್ರವಾಸಿಗರು ಬರುವುದಂತೂ ನಿಂತೆ ಹೋಯಿತು ಇದರ ಪರಿಣಾಮವಾಗಿ ಬೆಂದ್ರಿರ್ತ ಯಾರಿಗೂ ಕೂಡ ಬೇಡವಾಗಿ ಪಾಳುಬಿತ್ತು ಈ ನಡುವೆಯೂ ಕೂಡ ಸ್ಥಳೀಯರು ಬೆಂದ್ರಿರ್ತ ತಾಣವನ್ನ ಮತ್ತೆ ಪುನಶ್ಚೇತನಗೊಳಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಬಂದರೂ ಕೂಡ ಬೆಂದ್ರಿರ್ತವನ್ನ ಪ್ರವಾಸೋದ್ಯಮ ತಾಣವಾಗಿಸಬೇಕು ಅಂತ ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ ವತಿಯಿಂದ ಸಲ್ಲಿಸಲಾಗಿದ್ದಂತ ಮನವಿಗೆ ಹಾಗೂ ಗ್ರಾಮಸ್ಥರ ಬೇಡಿಕೆಗೆ ಸ್ಪಂದಿಸಿದಂತ 10 ವರ್ಷಗಳ ಹಿಂದೆ ಶಾಸಕಿಯಾಗಿದ್ದಂತ ಮಲ್ಲಿಕಾ ಪ್ರಸಾದ್ ಅವರು ಬೆಂದ್ರಿರ್ತ ತಾಣದ ಅಭಿವೃದ್ಧಿಗೆ ಪೂರಕವಾಗಿ ಅತಿಥಿಗೃಹ ನಿರ್ಮಾಣಕ್ಕಾಗಿ ಸುಮಾರು 25 ಲಕ್ಷ ರೂಪಾಯಿ ಅನುದಾನವನ್ನ ಕೂಡ ಒದಗಿಸಿದ್ರು ಅತಿಥಿಗೃಹ ನಿರ್ಮಾಣ ಜವಾಬ್ದಾರಿಯನ್ನ ನೀಡಲಾಗಿತ್ತು ಆದರೆ ಇದು ಕೂಡ ಏನು ರೂಪಾಯಿ 20 ಲಕ್ಷ ವೆಚ್ಚದಲ್ಲಿ ದೊಡ್ಡ ಇದು ದೊಡ್ಡ ಮತ್ತು ಸಣ್ಣ ಸೇರಿದಂತೆ ಎರಡು ಹಾಲ್ ಮೂರು ಕೊಠಡಿಗಳು ಎರಡು ಶೌಚಾಲಯ ಹಾಗೂ ಎರಡು ಸ್ನಾನಗೃಹ ಕೊಠಡಿಗಳನ್ನು ಒಳಗೊಂಡಂತ ಅತಿಥಿಗೃಹ ಕಟ್ಟಡ ನಿರ್ಮಾಣವಾಗಿತ್ತು ಆದರೆ ಈ ತನಕ ಈ ಅತಿಥಿಗೃಹದ ಉದ್ಘಾಟನೆ ನಡೆದಿಲ್ಲ ಅತಿಥಿಗೃಹದೊಳಗಿನ ಒಳಗೆ ಯಾರು ಕೂಡ ಪ್ರವೇಶವನ್ನೇ ಮಾಡಲಿಲ್ಲ ಅತಿಥಿಗಳು ಅನ್ನುವಂತದ್ದು ಸರ್ಕಾರಿ ವ್ಯವಸ್ಥೆಯ ಒಂದು ದುರಂತ ಅಂತಾನೂ ಹೇಳಬಹುದು ಬೆಂದ್ರಿರ್ತ ತಾಣದ ಆವರಣದ ಹೊರಭಾಗದಲ್ಲಿ ಅತಿಥಿಗೃಹ ನಿರ್ಮಾಣವಾಗಿದೆ ಕೇಂದ್ರದವರು ಸ್ಥಳೀಯ ಗುತ್ತಿಗೆದಾರರೊಬ್ಬರಿಗೆ ಅತಿಥಿಗೃಹ ನಿರ್ಮಾಣದ ಕೆಲಸವನ್ನು ನೀಡಿದ್ದು ಕಾಮಗಾರಿಯನ್ನು ಕಳಪೆಯಾಗಿ ನಿರ್ವಹಿಸಲಾಗಿದೆ ಅನ್ನುವಂತ ಆರೋಪ ಕೂಡ ವ್ಯಕ್ತವಾಗ್ತಾ ಇದೆ 10 ವರ್ಷಗಳ ಹಿಂದೆ ನಿರ್ಮಿಸಿರುವಂತ ಅತಿಥಿಗೃಹದ ಕಟ್ಟಡದ ಗೋಡೆಗಳು ಬಿರುಕು ಬಿಡ್ತಾ ಇದೆ ಕನಿಷ್ಠ 50 ವರ್ಷಗಳ ಕಾಲ ಬಾಳಿ ಬರಬೇಕಾಗಿದ್ದಂತ ಕಟ್ಟಡ ಉದ್ಘಾಟನೆಯಾಗುವ ಮತ್ತು ಉಪಯೋಗಕ್ಕೆ ಬರುವ ಮೊದಲೇ ದುರಸ್ತಿಗೆ ತಲುಪಿದೆ ಪ್ರವಾಸೋದ್ಯಮ ಇಲಾಖೆಯ ಬೆಂದ್ರಿರ್ತ ತಾಣವನ್ನು ಪ್ರವಾಸೋದ್ಯಮ ತಾಣವಾಗಿಸುವಂತ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಸಾರ್ವತ್ರಿಕ ಆರೋಪವಾಗಿ ಕೇಳಿಬರ್ತಾ ಇರುವಂಥದ್ದು ಮುಂದಕ್ಕೆ ಅದು ಇಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯವರು ಅಮರನಾಥ ಶೆಟ್ಟಿ ಅವರು ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಮಂತ್ರಿ ಆಗಿರುವಾಗ ಇದನ್ನು ಸ್ವಲ್ಪ ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಇದಕ್ಕೆ ಕಲ್ಲು ಹಾಸಿನ ಕಲ್ಲನ್ನು ಹಾಸಿದರು ಹತ್ತಿರದಲ್ಲಿ ಇದಕ್ಕೆ ಬಾತ್ರೂಮ್ ಏನು ಸ್ನಾನದ ಕೊಠಡಿ ಶೌಚಾಲಯ ಮತ್ತು ವಿಶ್ರಾಂತಿ ಕೊಠಡಿಯನ್ನು ನಿರ್ಮಿಸಿದರು ತದ ಬಳಿಕ ಇದಕ್ಕೆ ಒಂದು ವಾಚ್ಮ್ಯಾನ್ ಅನ್ನು ಒಬ್ಬರು ಇಲ್ಲಿ ಹತ್ತಿರ ರುಕ್ಮೆಯನ್ನು ಒಂದು ಗೌಡರನ್ನು ವಾಚ್ಮ್ಯಾನ್ ಆಗಿ ಸರ್ಕಾರ ನೇಮಿಸಿತು ಅವರು ನಿವೃತ್ತಿಗೊಂಡಿದ್ದಾರೆ ಆ ಟೈಮಲ್ಲಿ ಇದನ್ನು ಸ್ವಲ್ಪ ಉತ್ತಮಪಡಿಸುವಂಥ ರೀತಿಯಲ್ಲಿ ಇದನ್ನು ಸ್ವಚ್ಛತೆ ಮಾಡಿಕೊಂಡಿದ್ದರು ಇಲ್ಲಿ ಗಾರ್ಡನ್ ಎಲ್ಲ ಮಾಡಿ ಸ್ವಲ್ಪ ಸುಸ್ಥಿತಿಯಲ್ಲಿತ್ತು ಅವರು ನಿವೃತ್ತನಾದ ನಂತರ ಇದಕ್ಕೆ ಇದರ ಸ್ವಲ್ಪ ಏನು ಇದರ ಒಂದು ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಆಗಿ ಈಗ ಸ್ಥಳೀಯ ನಮ್ಮ ಇಲ್ಲಿಯ ಯುವಕರು ಇಲ್ಲಿಯ ಒಂದು ಇದನ್ನು ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ಮತ್ತು ತೀರ್ಥಮಾಸೆ ಅನ್ನುವಂಥ ನಮ್ಮ ಪವಿತ್ರ ಹಿಂದೂಗಳ ಒಂದು ಧಾರ್ಮಿಕ ದಿನ ಆ ದಿವಸ ಇಲ್ಲಿ ಇದು ಬೆಳ್ಳಂಬೆಳಗ್ಗೆ ಇಲ್ಲಿ ಸ್ಥಳೀಯ ಅರ್ಚಕರು ಬಂದು ಇದಕ್ಕೆ ಒಂದು ಪೂಜಾವೆಲ್ಲ ವಿಧಿಗಳನ್ನು ಮಾಡ್ತಾರೆ ಆ ಬಳಿಕ ಭಕ್ತರು ಬಂದು ಇದರಲ್ಲಿ ಸ್ನಾನ ಮಾಡಿ ಅವರ ಒಂದು ಪಾವನಗೊಳ್ಳುವಂಥ ಒಂದು ವ್ಯವಸ್ಥೆ ಹಿಂದಿನಿಂದ ನಡೀತಾ ಇದೆ ಅದರಲ್ಲೂ ಪ್ರಥಮವಾಗಿ ಮದುವೆಯಾದ ದಂಪತಿಗಳು ಇಲ್ಲಿ ಬಂದು ಸ್ನಾನ ಮಾಡ್ತಾ ನಾವು ಸಣ್ಣವರಿರುವಾಗ ದಾನ ಇದು ಸ್ನಾನ ಮಾಡಿ ಹೋಗಿ ಒಂದು ಪರಿಶುದ್ಧರಾಗುವಂಥ ಒಂದು ಇದು ಒಂದು ಸಂಸ್ಕೃತಿ ನಡೀತಾ ಇದೆ ಸ್ಥಳೀಯ ಮಡಿವಾಳರು ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಒಂದು
ಅದರ ಕಂಪ್ಲೀಟ್ ಸ್ವಚ್ಛತೆ ಮಾಡಿ ಹೋಗ್ತಾ ಇದ್ದು. ಈ ರೀತಿಯಲ್ಲಿ ಯಾವ ರೀತಿ ಎಷ್ಟು ಡೀಪ್ ಮಾಡಿದರೆ ಇದರಲ್ಲಿ ಈ ಪುಷ್ಕರಣಿನಲ್ಲಿ ದಿನದ 24 ಗಂಟೆ ನೀರು 360 ದಿವಸ ನೀರು ಇರುವಂತ ನಿಟ್ಟಿನಲ್ಲಿ ಯಾವ ರೀತಿ ಮಾಡಬಹುದು ಅನ್ನೋ ರೀತಿಯಲ್ಲಿ ಈಗ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಅಮರ ಶೆಟ್ಟರು ನಮ್ಮ ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಆದಂತಹ ಅಭಿವೃದ್ಧಿ, ಅದಕ್ಕಿಂತ ಮೇಲೆ ಎಲ್ಲ ಫುಲ್ ಕುಂಠಿತವಾಗಿ ಈಗ ಇಲ್ಲಿ ಏನೇ ಒಂದು ವ್ಯವಸ್ಥೆ ಇಲ್ಲ. ಕಳೆದ 10 ವರ್ಷದಿಂದ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಇಲ್ಲಿಗೆ ಒಂದು ಪ್ರವಾಸೋದ್ಯಮ ಕೇಂದ್ರ ಆಗಬೇಕು ಅಂತ ನಮ್ಮ ಒಂದು ಗ್ರಾಮ ಪಂಚಾಯತ್ ಬೆಟ್ಟಂಪಾಡಿ ಇಲ್ಲಿಯ ನಾವು ಪ್ರತಿಯೊಂದು ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿಕೊಳ್ಳುತ್ತಿದ್ದೆ. ಅದಕ್ಕೆ ಪೂರಕವಾಗಿ ನಮ್ಮ ಆಗಿನ ಶಾಸಕರಾದ ಮಲ್ಲಿಕಾ ಪ್ರಸಾದ್ ಅವರು MLA ಇರುವಾಗ ಅದನ್ನು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಮಾತಾಡಿ ಇದಕ್ಕೆ 25 ಲಕ್ಷ